ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಏನು ಮತ್ತು ಹೆಂಗೆ ಯೂಸ್ ಆಗುತ್ತೆ ಮತ್ತು ಅದರಿಂದ ಯಾವ ಥರ ನಿಮ್ಮ ನೆಗೆಟಿವ್ ಇದೆ ಮತ್ತು ಯಾವ ಥರ ಈಗಿನ ಜನರೇಷನ್ಗೆ ಎಫೆಕ್ಟ್ ಆಗ್ತಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಈಗ ಒಂದು ಕಂಪನಿ ತೊಗೊಂಡ್ರೆ ಯಾರಾದರೂ ಚೆನ್ನಾಗಿ ಕೆಲಸ ಮಾಡ್ತಿದ್ರೆ ನಾವು ಹೇಳ್ತೀವಿ ಅವ್ರು ನೋಡಿ ಮೆಷಿನ್ ಥರ ವರ್ಕ್ ಮಾಡ್ತೀಯಾರಂತ. ಮೆಷಿನ್ ಥರ ವರ್ಕ್ ಮಾಡ್ತೀಯಾರಂದರೆ ಅಂದರೆ ಈಗ ಮೆಷಿನ್ ಯಾವ ಥರ ವರ್ಕ್ ಆಗುತ್ತೆ ಆ ಥರ ವರ್ಕ್ ಮಾಡ್ತೀಯಾರ. ಮೆಷಿನಿಗೂ ನಮಗೂ ಸ್ವಲ್ಪನೇ ಡಿಫ್ರೆನ್ಸು ಏನಂದರೆ ಥಿಂಕಿಂಗಲ್ಲಿ ಮತ್ತು ಫಾಸ್ಟಲ್ಲಿ. ಈಗ ನಾವು ನಾರ್ಮಲ್ ಹ್ಯೂಮನ್ಸ್ ತೊಗೊಂಡ್ರೆ ನಾವು 10 ದಿನ ಇರೋ ಕೆಲಸನ 5 ದಿನ ತೊಗೊಳ್ತೀವಿ, ಬಟ್ ಮೆಷಿನ್ ಹಂಗಲ್ಲ, 10 ದಿನ ಆಗೋ ಕೆಲಸನ ಒಂದೇ ದಿನದಲ್ಲಿ ಕಂಪ್ಲೀಟ್ ಮಾಡುತ್ತೆ. ಬಟ್ ಮೆಷಿನಿಗೆ ಏನೇನು ಬೇಕು, ಈಗ ನಾವು ಹ್ಯೂಮನ್ ಬೀಯಿಂಗ್ಸ್ ಅಂದರೆ ನಮಗೆ ರೆಸ್ಟ್ ಬೇಕು ಮತ್ತು ಸ್ವಲ್ಪ ನಮಗೆ ಎನಿ ಟೈಮ್ ಒಂದೇ ಕಡೆ ಕೂರೋಕ್ಕಾಗಲ್ಲ, ಸೊ ನಮಗೆ ಸ್ವಲ್ಪ ಫ್ರೀ ಇರಬೇಕು. ಬಟ್ ಮೆಷಿನಿಗೆ ಹಂಗಲ್ಲ, ಅದಕ್ಕೆ ಡೀಸೆಲ್ಲು ಮತ್ತು ಎಲೆಕ್ಟ್ರಿಸಿಟಿ ಇಲ್ಲಾಂದರೆ ಅದಕ್ಕೆ ಸೋರ್ಸು ಅಂದರೆ ವರ್ಕ್ ಮಾಡೋಕ್ಕೆ ಸೋರ್ಸ್ ಇದ್ದರೆ ನಾವು ಏನೇನು ವರ್ಕ್ ಮಾಡಬೇಕು ಅಂತೇಳಿದರೆ ಎಲ್ಲ ಕಂಪ್ಲೀಟ್. ನಾರ್ಮಲ್ ಲೈಟ್ ತೊಗೊಳ್ಳಿ, ನೀವು ಸ್ವಿಚ್ ಆನ್ ಮಾಡಿದ್ರೆ ಆನ್ ಆಗುತ್ತೆ, ಹಿಂಗೆ ಅಂದರೆ ನೀವು ಏನು ಹೇಳ್ತೀರಾ ಅದನ್ನ ಮಾಡುತ್ತೆ. ಲೈಕ್ ನೀವು ಏನು ಆಕ್ಸೆಸ್ ಮಾಡ್ತೀರಾ ಅದನ್ನ ಆಕ್ಸೆಸ್ ಮಾಡುತ್ತೆ. ಲೈಕ್ ಈಗ ಹೊಸದಾಗಿ ಟೆಕ್ನಾಲಜಿ ಬಂದಿದೆ, ಲೈಕ್ ಫಾರಿನ್ ಕಂಟ್ರೀಸಲ್ಲಿ ಅಂದರೆ ಸೆನ್ಸಾರಲ್ಲಿ ವರ್ಕ್ ಮಾಡ್ತಿರೋದು, ಅಂದರೆ ಎಲ್ಲ ಲೈಟಿಗೂ ಸೆನ್ಸಾರ್, ಈವನ್ ಇಂಡಿಯಾದಲ್ಲೂ ಇದೆ. ನೀವು ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಸರ್ಚ್ ಮಾಡಿದ್ರೆ ಸೆನ್ಸಾರ್ ಲೈಟ್ ಅಂತ ಬಂದರೆ ಸಿಗುತ್ತೆ. ಅದು ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಈಗ ನೀವು ಒಬ್ಬರು ಈಗ ನಾರ್ಮಲ್ ಖಾಲಿರೋ ಟೈಮಲ್ಲಿ ಲೈಟ್ ಆನ್ ಇರೋಲ್ಲ, ಸೊ ನೀವೇನಾದ್ರು ಅದ್ರ ಸೆನ್ಸಾರ್ ಪಕ್ಕ ಹೋದಾಗ ಲೈಟ್ ಆನ್ ಆಗುತ್ತೆ, ಮತ್ತು ತುಂಬ ಬೆಳಕಿದ್ದಾಗಲೂ ಆ ಲೈಟ್ ಆನ್ ಆಗೋಲ್ಲ, ಕತ್ಲೆ ಇದ್ದಾಗ ಲೈಟ್ ಆನ್ ಆಗುತ್ತೆ. ಲೈಕ್ ಯಾವುದೇ ಅನಿಮಲ್ಸ್ ಆರು ಆಗಲಿ ಹ್ಯೂಮನ್ಸ್ ಆರು ಆಗೋದ್ರಾಗಲಿ ಆ ಸೆನ್ಸಾರ್ ಹತ್ರ ಹೋದ್ರೇ ಲೈಟ್ ಆನ್ ಆಗುತ್ತೆ. ಅಂದರೆ ನ್ಯೂ ಟೆಕ್ನಾಲಜಿ ಯೂಸ್ ಮಾಡಿ ಎಲ್ಲ ಮಾಡಿರೋದು ಕೋಡಿಂಗ್ ಯೂಸ್ ಮಾಡಿ ಮಾಡಿದ್ದಾರೆ. ಅಂದರೆ ಯಾವಾಗೆಲ್ಲ ಲೈಟ್ ಉರಿಬೇಕು ಯಾವಾಗೆಲ್ಲ ಲೈಟ್ ಉರಿಬಾರ್ದು ಅಂತ ಮಾಡ್ಬಿಟ್ಟು ಮಾಡಿದ್ದಾರೆ. ಈಗ ಆಲ್ಮೋಸ್ಟ್ ಸುಮಾರು ಈಗ ನಮ್ಮ ಕಂಟ್ರಿಲೂ ಸುಮಾರು ಜನ ಅದನ್ನ ಯೂಸ್ ಮಾಡ್ತಿದ್ದಾರೆ, ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡ್ತಿದ್ದಾರೆ ಎಲ್ಲದರಲ್ಲೂ. 2000 ಮುಂಚೆ ಬಂದ್ಬಿಟ್ಟು ಎಲ್ಲ ಕೆಲಸಗಳು ಮತ್ತು ಎಲ್ಲ ಕಂಟ್ರೋಲು ಜನರ ಮೇಲೆ ಇತ್ತು, ಲೈಕ್ ನಮ್ಮ ಎಫರ್ಟ್ ಮೇಲೆ ಇತ್ತು. ಬಟ್ 2000 ಮೇಲೆ ಯಾವಾಗ IT ಅಂತ ಬಂತು, ಲೈಕ್ ಇಂಟೆಲಿಜೆನ್ಸ್ ಅಂತ ಬಂದಮೇಲೆ ಎಲ್ಲದು ಈಗ ಬಂದು ಫುಲ್ಲು ಕಂಪ್ಯೂಟರ್ ಹ್ಯಾಂಡ್ ಓವರಲ್ಲಿ ಇರೋದು. ಅಂದರೆ ನಾವು ಏನೇ ಕೆಲಸ ಮಾಡಿದ್ರು ಏನೇ ಒಂದು ಡಿಪೆಂಡ್ ಆಗೋದ್ರು ನಾವೀಗ ಕಂಪ್ಯೂಟರ್ ಮೇಲೆ ಡಿಪೆಂಡ್ ಆಗಿದ್ವಿ, ಅಂದರೆ ನಮ್ಮ ಜನ್ರೇಷನ್ ಚೇಂಜ್ ಆಗ್ತಿರೋದು. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ತರ್ತಿದ್ದಾರೆ, ಲೈಕ್ ಕೋಡಿಂಗ್ ಆಗಲಿ ಸಾಫ್ಟ್ವೇರ್ ಆಗಲಿ ಹೊಸ ಹೊಸ ಅಪ್ಡೇಟ್ಸ್. ಈಗೆಲ್ಲ ನೀವು ಯಾವುದೇ ಕಂಪನಿ ತೊಗೊಂಡ್ರು ಮುಂಚೆ ಥರ ಇಲ್ಲ. ಮುಂಚೆ ಎಲ್ಲ ನೀವು ಒಂದು ಕೆಲಸ ಮಾಡಬೇಕಂದ್ರೆ ಇಡೀ ದಿನ ಕೊಡಬೇಕು, ನೈಟ್ ಶಿಫ್ಟ್ ಮಾಡಬೇಕು, ಮತ್ತು ಯಾವುದೇ ಒಂದು ಕೆಲಸ ಕಂಪ್ಲೀಟ್ ಮಾಡಬೇಕಂದ್ರೆ ಇಡೀ ಒಂದು ವಾರ ಬೇಕು, ಮತ್ತು ಅವರು ಇವ್ರಿಗೆ ಆರ್ಡ್ರ್ ಮಾಡಿಬಿಟ್ಟು ಆ ಥರ ಮಾಡಬೇಕಿತ್ತು. ಬಟ್ ಈಗ ಹಂಗಲ್ಲ, ಅವ್ರು ಏನೇನು ಮಾಡಬೇಕು ಅಂತ ಕಂಪ್ಯೂಟರ್ಗೆ ಹಾಕ್ಬಿಟ್ರೆ ಆ ಡೇಟಾ ಬೇಸಲ್ಲಿ ಕೋಡಿಂಗ್ ಎಲ್ಲ ಯೂಸ್ ಮಾಡಿಕೊಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ದಿನದಲ್ಲಿ ಕೆಲಸ ಕಂಪ್ಲೀಟ್ ಆಗುತ್ತೆ. ಈವನ್ ನೀವು ಎಕ್ಸಾಂಪಲ್ ಯೂಟ್ಯೂಬ್ ಬೇಕಾದ್ರೆ ತೊಗೋಬೋದು. ಯೂಟ್ಯೂಬ್ ತೊಗೊಂಡ್ರೆ ಈಗ ನೀವು ವಿಡಿಯೋ ನೋಡ್ತಾ ಇರ್ತೀರ, ಬಟ್ ನೀವು ಸ್ಟಾರ್ಟಿಂಗ್ ಈಗ ಇನ್ಸ್ಟಾಲ್ ಮಾಡ್ತೀರ ಯೂಟ್ಯೂಬ್ ಇನ್ಸ್ಟಾಲ್ ಮಾಡಿದಾಗ ಒಂದು ಯಾವುದಾದ್ರು ಒಂದು ಸೀರಿಯಲ್ ಇಲ್ಲ ಅಂದರೆ ಒಂದು ಯಾವ್ದಾದ್ರು ಕುಕ್ಕಿಂಗ್ ವೀಡಿಯೋಸ್ ನೋಡಿರ್ತೀರ. ಬಟ್ ನೆಕ್ಸ್ಟ್ ಕೆಳಗೆ ಬಂದು ಅದೇ ವೀಡಿಯೋಸ್ಗಳು ಬರುತ್ತೆ, ಮತ್ತು ಈಗ ನೆಕ್ಸ್ಟ್ ಎಕ್ಸಿಟ್ ಮಾಡಿಬಿಟ್ಟು ನಾಳೆ ಹೋಗ್ತೀರಾ, ಮತ್ತೆ ನೀವು ಸರ್ಚ್ ಮಾಡಬೇಕಾದ್ರೆ ಬರೀ ಕುಕ್ಕಿಂಗ್ ವೀಡಿಯೋಸೇ ಬರುತ್ತೆ. ಅದು ಬಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿರೋದು. ಅಂದರೆ ಆಲ್ಗೋರಿದಮ್ ಅಂತ ಒಂದಿದೆ, ಗೂಗಲ್ ಆಲ್ಗೋರಿದಮ್. ಈಗ ನೀವು ಏನು ನೋಡಿರ್ತೀರ ಅಂದರೆ ನಿಮಗೆ ಏನು ಇಷ್ಟ ಅಂತ ಅವರೇ ಸರ್ಚ್ ಮಾಡೋದು. ಲೈಕ್ ಈಗ ನೀವು ಸ್ಟಾರ್ಟಿಂಗ್ ಈಗ ಮೂವೀಸ್ ನೋಡ್ತಿರ್ತೀರ, ನೆಕ್ಸ್ಟ್ ಬಂದ್ಬಿಟ್ಟು ಅದೇ ಥರ ಹೊಸ ಮೂವೀಸು ಇಲ್ಲ ಅಪ್ಡೇಟೆಡ್ ಮೂವೀಸು ಆ ಥರ ಲೈನ್ ಬೈ ಲೈನ್ ಬರ್ತಾ ಇರುತ್ತೆ. ನೀವು ಸರ್ಚ್ ಮಾಡೋದೇ ಬೇಡ, ನೀವು ಒಂದ್ಸಲ ಸರ್ಚ್ ಮಾಡಿದ್ರೆ ಆಟೋಮೆಟಿಕ್ ಕೆಳಗೆ ಬರ್ತಾ ಇರುತ್ತೆ. ಪ್ಲಸ್ ಇನ್ನೊಂದು ತಗೊಳಕ್ಕೆ ಹೋದರೆ ಈಗ ಏನೋ ಒಂದು ಪ್ರಾಡಕ್ಟ್ ಬೇಕಿರುತ್ತೆ, ಸೊ ನೀವು ಅಮೆಝಾನ್ ಸರ್ಚಿಗೆ ಹೋಗಿರ್ತೀರ. ಅಮೆಝಾನಲ್ಲಿ ಹೋಗ್ಬಿಟ್ಟು ವಿವೋ ಮೊಬೈಲ್ಸ್ ಇಲ್ಲಾಂದರೆ ರೆಡ್ಮಿ ಮೊಬೈಲ್ಸ್ ಅಂತ ಸರ್ಚ್ ಮಾಡ್ತೀರ. ನೀವು ತಗೊಳ್ಳಲ್ಲ, ಜಸ್ಟ್ ಚೆಕ್ ಮಾಡ್ತೀರ, ಪ್ರೈಸ್ ಚೆಕ್ ಮಾಡೋಕ್ಕೆ ಹೋಗಿರ್ತೀರ. ಫಾರ್ ಎಕ್ಸಾಂಪಲ್ ಆ್ಯಪಲ್ ಐಫೋನ್ ಆಗಲಿ. ನೆಕ್ಸ್ಟ್ ಏನಾಗುತ್ತೆ, ಎಕ್ಸಿಟ್ ಮಾಡಿಬಿಟ್ಟು ನೀವು ಫೇಸ್ಬುಕ್ ಹೋಗ್ತೀರ, ಫೇಸ್ಬುಕ್ ಇಲ್ಲ ಇನ್ಸ್ಟಾಗ್ರಾಮ್. ಆ ಫೇಸ್ಬುಕ್ಕಲ್ಲಿ ಬಂದ್ಬಿಟ್ಟು ಕೆಳಗೆ ಆ್ಯಡ್ ಬಂದು ಐಫೋನ್ದಿರುತ್ತೆ. ನೀವು ಯಾವುದು ಸರ್ಚ್ ಮಾಡಿರ್ತೀರೋ ಅದೇ ಫೋನ್ ಬಂದು ಕೆಳಗೆ ಫೇಸ್ಬುಕ್ ಕೆಳಗಿರುತ್ತೆ. ಇದು ಬಂದು ಏನು ಮಾಡುತ್ತಂದರೆ ನೀವು ಏನೇನೆಲ್ಲ ಸರ್ಚ್ ಮಾಡ್ತೀರೋ ಫೋನಲ್ಲಿ ಗೂಗಲಲ್ಲಿ ಸರ್ಚ್ ಮಾಡ್ತೀರೋ ಅದು ಬಂದು ಆ ಆಲ್ಗೋರಿದಮ್ ಬಂದ್ಬಿಟ್ಟು ನಿಮಗೆ ಏನು ಲೈಕ್ಸು ಅದೆಲ್ಲ ತಂದ್ಬಿಟ್ಟು ಈಗ ಫೇಸ್ಬುಕ್ಕು ವಾಟ್ಸಪ್ ಎಲ್ಲ ಅವ್ರದ್ದೇ, ಇನ್ಸ್ಟಾಗ್ರಾಮು ಎಲ್ಲ ಕಂಟ್ರೋಲ್ ಇರೋದು ಒಬ್ರದ್ದೇ. ಸೊ ನಿಮಗೆ ಏನು ಇಷ್ಟ ಅಂತ ಅದ್ರದ್ದು ಸಜೆಷನ್ ಕೊಡೋದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಬೇಸಿಕಾಗಿ ಇವಾಗ ಏನು ನಡೀತಿದೆ ಅಂದರೆ ನೀವು ಏನು ವೀಡಿಯೋನ ನೋಡಬೇಕು ಅಂತೀರಾ ಅದನ್ನ ಕಂಪ್ಯೂಟರ್ ಬಂದು ಡಿಸೈಡ್ ಮಾಡ್ತಿರೋದು, ಈ ವಿಡಿಯೋನ ಅವ್ರು ನೋಡಬೇಕಾ ನೋಡಬಾರ್ದ ಅಂತ. ಮತ್ತು ಯಾವ ವಿಡಿಯೋನ ತೋರಿಸ್ಬೇಕು, ಮತ್ತು ಯೂಟ್ಯೂಬಲ್ಲಿ ಲೈಕ್ ಈಗ ನೀವು ನೋಡ್ದಿಲ್ದಲ್ಲ ಈಗ ನೀವು ಒಂದು ವಿಡಿಯೋ ನೋಡಿರ್ತೀರ. ಈಗ ಲೈಕ್ ನಾನು ಎಕ್ಸಾಂಪಲ್ ತೊಗೊಂಡ್ರೆ, ಈಗ ಎಕ್ಸಾಂಪಲ್ ತೊಗೊಂಡ್ರೆ ನಾನು ಈಗ ನಾನು ಅಪ್ಲೋಡ್ ಮಾಡ್ತಿರ್ತೀನಿ ವೀಡಿಯೋ, ಬಟ್ ನೀವು ನಂದು ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿರಲ್ಲ, ಬರೀ ನೀವು ಒಂದು ವಿಡಿಯೋ ನಾನು ನೋಡಿರ್ತೀರ, ಬಟ್ ನೆಕ್ಸ್ಟ್ ಬಂದು ನನ್ನ ವೀಡಿಯೋಸೇ ಬರುತ್ತೆ. ಅಂದರೆ ಏನು, ಆಲ್ಗೋರಿದಮ್ ಬಂದ್ಬಿಟ್ಟು ನಿಮ್ಗೆ ಸಜೆಸ್ಟ್ ಮಾಡ್ತಿರೋದು ಈ ವಿಡಿಯೋ ನೋಡಬೇಕು,
ಆಲ್ಮೋಸ್ಟ್ ನೀವು ಏನು ಸರ್ಚ್ ಮಾಡಿರ್ತೀರ ಎಲ್ಲದೂ ಬಂದು ಕಂಪ್ಯೂಟರ್ ಸೇವ್ ಆಗಿರುತ್ತೆ. ಈವನ್ ನೀವು ಇನ್ಸ್ಟಾಗ್ರಾಮಲ್ಲಿ ಫೋಟೋಸ್ ಅಪ್ಲೋಡ್ ಮಾಡ್ತೀರಾ, ಮತ್ತು ವಾಟ್ಸಪ್ಪಲ್ಲಿ ಫೋಟೋ ಶೇರ್ ಮಾಡ್ತೀರಾ, ಮತ್ತು ನೀವು ಈ ಸೋಷಿಯಲ್ ಮೀಡ್ಯಾದಲ್ಲಿ ಏನೇನು ಮಾಡ್ತೀರಾ ಎಲ್ಲದೂ ಬಂದು ಕಂಪ್ಯೂಟರ್ ಸೇವ್ ಆಗಿರುತ್ತೆ. ನಿಮ್ಮದು ಫೋನ್ ಫಾರ್ಮೇಟ್ ಆದರೂ, ನಿಮ್ಮದು ಡಿಲೀಟ್ ಆದರೂ ಕೂಡ ನಿಮ್ಮದು ಡಾಟಾಬೇಸ್ ಬಂದು ಕಂಪ್ಯೂಟರ್ ಇರುತ್ತೆ. ಬಟ್ ಇಲ್ಲಿರಲ್ಲ ಕಂಪ್ಯೂಟರು, ಇದು ಬಂದು ನಿಮಗೆ ಗೂಗಲ್ ಅವ್ರದ್ದು ಗೂಗಲ್ ಸ್ಪೇಸ್ ಅವ್ರದ್ದು ಇದೆಯಲ್ಲ, ಗೂಗಲ್ ಆಲ್ಗೋರಿದಮ್ ಅವ್ರ ಜೊತೆ ಇರುತ್ತೆ. ಇದು ಬಂದು ನೀವು ವಾಟ್ಸಪ್ಪಲ್ಲಿ ಏನೇನೆಲ್ಲ ಫೋಟೋ ಶೇರ್ ಮಾಡ್ತೀರಾ, ಲೈಕ್ ಅವ್ರ ಎನಿ ಸ್ಟೋರೀಸ್ ಇಲ್ಲ ಮೆಸೇಜ್ ಶೇರ್ ಮಾಡ್ತೀರಾ, ಅದೆಲ್ಲದು ಬಂದು ಅಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ನೀವು ಇಲ್ಲಿ ಡಿಲೀಟ್ ಮಾಡಿದ್ರೂ ಅದು ಬಂದು ಅಲ್ಲಿ ಸೇವ್ ಆಗಿರುತ್ತೆ. ಸೊ ಅದು ಪ್ಲಸ್. ನೆಕ್ಸ್ಟ್ ಏನಂದರೆ ಇನ್ನೊಂದು ಡಿಫ್ರೆನ್ಸ್ ಅಂದರೆ, ಈಗ ಆಲ್ಮೋಸ್ಟ್ ನೀವು ಯಾವುದೇ ಕಂಪನಿ ಹೋದರೂ ಮೇಯ್ನಾಗಿ ನೋಡ್ತಿರೋದು ಕಂಪ್ಯೂಟ್ರ್ ನಾಲೆಡ್ಜ್ ಯಾರಿಗಿದೆ ಅಂತ. ಮೇಯ್ನ್ ಯಾಕಂದರೆ ಕಂಪ್ಯೂಟ್ರ್ ಮೇಲೆ ಎಲ್ಲ ಡಿಪೆಂಡ್ ಆಗಿದ್ದಾರೆ. ಮನುಷ್ಯರು ಬೇಕಾದ್ರೆ ತಪ್ಪು ಮಾಡ್ತೀವಿ, ಬಟ್ ಕಂಪ್ಯೂಟರ್ ತಪ್ಪು ಮಾಡಲ್ಲ. ಮನುಷ್ಯರು ಬೇಕಾದ್ರೆ ಮರ್ತು ಹೋಗ್ತೀವಿ, ಬಟ್ ಕಂಪ್ಯೂಟರ್ ಹಂಗಲ್ಲ. ಲೈಕ್ ನೋಟಿಫಿಕೇಶನ್ ಕಳಿಸೋದಾಗಲಿ, ಈಗ ಒಂದು ಜಾಬ್ ಮಾಡ್ತಿರ್ತೀರ, ಅವರು ಒಂದು ನಿಮಗೆ ಟಾಸ್ಕ್ ಹಾಕ್ತಾರೆ, ಬಟ್ ಆ ಟಾಸ್ಕ್ ಬಂದು ಡ್ಯೂ ಡೇಟ್ ಬಂದುಬಿಟ್ಟು ಇವತ್ತು ನೈಟ್ ಇರುತ್ತೆ. ಬಟ್ ನಾವು ಮನುಷ್ಯರಿಗೆ ನಾರ್ಮಲ್ ಆಗಿ ಮನುಷ್ಯರಿಗೆ ಬಂದುಬಿಟ್ಟು ಅವ್ರು ಆರ್ಡರ್ ಮಾಡ್ತಾರೆ ಇವತ್ತು ನೈಟ್ ಒಳಗೆ ಕಂಪ್ಲೀಟ್ ಮಾಡಬೇಕು ಅಂತ. ಬಟ್ ನಾವು ಬೇರೆ ಯಾವುದೋ ಥಿಂಕಿಂಗಲ್ಲಿ ಮರ್ತೋಗ್ಬಿಡ್ತೀವಿ. ಬಟ್ ಕಂಪ್ಯೂಟರ್ ಹಂಗಲ್ಲ, ನೋಟಿಫಿಕೇಶನ್ ಆಗುತ್ತೆ, ಸಂಜೆ ಒಂದು ನೋಟಿಫಿಕೇಶನ್ ಆಗುತ್ತೆ, ಮತ್ತು 8 o'clock, ಮತ್ತು ನೈಟು ನಿಮಗೆ ಡ್ಯೂ ಟೈಮ್ ಇರ್ಬೇಕಾದ್ರೆ ಅವಾಗೊಂದು ನಿಮಗೆ ಮೇಲ್ ಬರುತ್ತೆ. ಸೊ ಆ ಥರ ಈವನ್ ಈಗ ಮೀಟಿಂಗ್ ಕೂಡ ಹಂಗೆ. ನೀವು ಅವ್ರು ಸಂಜೆ, ಈಗ ಲೈಕ್ ಎಕ್ಸಾಂಪಲ್ ಗೂಗಲ್ ಮೀಟ್ ತೊಗೊಂಡ್ರೆ ಅದು ಸಂಜೆ 5 o'clock ಇರೋದು, 5 o'clock ಮುಂಚೆ 4:30 ನಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ, ನಿಮ್ಮದು ಮೀಟಿಂಗ್ ಬಂದುಬಿಟ್ಟು 5 o'clock ಇದೆ, ಗೆಟ್ ರೆಡಿ ಅಂತ. ಸೊ ನಾವು ತಪ್ಪು ಮಾಡಿದರೂ ಮೆಷಿನ್ ತಪ್ಪು ಮಾಡಲ್ಲ. ಸೊ ಎಲ್ಲರೂ ಈಗ ಏನು ಡಿಪೆಂಡ್ ಆಗಿರುತ್ತೆ, ಎಲ್ಲರೂ ಕಂಪ್ಯೂಟರ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಈವನ್ IT ಕಂಪನಿ ಕೂಡ ಮನುಷ್ಯರ ಮೇಲೆ ಡಿಪೆಂಡ್ ಆಗಿಲ್ಲ, ಕಂಪ್ಯೂಟರ್ ಮೇಲೆ ಡಿಪೆಂಡ್ ಆಗಿಲ್ಲ. ಕಂಪನಿಗಳು ಬಂದುಬಿಟ್ಟು ಕಂಪ್ಯೂಟರ್ನ ಏನಕ್ಕೆ ನೋಡ್ತಿರೋದಂದರೆ, ಲೈಕ್ ಈಗ ಮನುಷ್ಯರಿಗೆ ತೊಗೊಂಡ್ರೆ ಟೈರ್ಡ್ ಆಗುತ್ತೆ, ಬಟ್ ಕಂಪ್ಯೂಟರಿಗೆ ಟೈರ್ಡ್ ಆಗಲ್ಲ. ಮತ್ತು ಮನುಷ್ಯರಿಗೆ ತೊಗೊಂಡ್ರೆ ಅವರಿಗೆ ಇಷ್ಟೇ ಇಯರ್ಸ್ ಅಂತ ನಮಗೊಂದು ಟೈಮ್ ಇದೆ, ಬಟ್ ಕಂಪ್ಯೂಟ್ರಿಗೆ ಹಂಗಲ್ಲ. ಮತ್ತು ಮನುಷ್ಯರಿಗೆ ಇಷ್ಟೇ ಹಾರ್ಸ್ ಕೆಲಸ ಮಾಡಬೇಕಂತ ಟೈಮ್ ಲಿಮಿಟ್ ಇದೆ. ಲೈಕ್ ಜಾಸ್ತಿ ಟೈಮ್ ಅವರ್ಸು ವರ್ಕ್ ಮಾಡೋಕ್ಕಾಗಲ್ಲ, ಇಲ್ಲಾಂದರೆ ನಮಗೆ ಸ್ಟ್ರೆಸ್ ಆಗುತ್ತೆ, ಇಲ್ಲ ನಮಗೆ ಆಗಲ್ಲ ವರ್ಕ್ ಮಾಡೋಕ್ಕೆ, ಲೈಕ್ ಐ ಪೇನ್ ಆಗುತ್ತೆ, ಹತ್ರ ಆಗುತ್ತೆ. ಬಟ್ ಕಂಪ್ಯೂಟ್ರಿಗೆ ಹಂಗಲ್ಲ, ಕಂಟಿನ್ಯೂಸ್ ನೀವು ಎಷ್ಟು ಅವರ್ಸ್ ಬೇಕಾದ್ರೆ ಕಂಟಿನ್ಯೂಸ್ ವರ್ಕ್ ಮಾಡ್ಬೋದು. ಅದಕ್ಕೆ ಅದೇ ಥರ ಈಗ ಹೊಸದಾಗಿ ಒಂದು ರೋಬೋಟ್ ಬಂದಿದೆ, ಇದು ಬಂದು ಸೌದಿ ಅರೇಬಿಯಾದಿಂದನೇ ಅವಾರ್ಡ್ ಆಗಿದೆ. ನೇಮ್ ಬಂದು ಸೋಫಿಯಾ ಅಂತ. ಬಂದರು ನಾವು ಮನುಷ್ಯ ಯಾವ ಥರ ವರ್ಕ್ ಮಾಡುತ್ತೆ ಅದೇ ಥರ ಬಂದುಬಿಟ್ಟು ಆ ರೋಬೋಟ್ ವರ್ಕ್ ಆಗುತ್ತೆ. ಆ ರೋಬೋಟ್ ಫುಲ್ಲು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲೇ ಮಾಡಿರೋದು. ಈವನ್ ಕೂಡ ಈಗ ಯಾವುದೇ ಕಂಪನಿ ಹೋದರೂ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಲ್ದಲೇ ಇಲ್ಲ. ಈವನ್ ಈಗ ನೋಡಿರ್ತೀರ AI, ಮೈಕ್ರೋಸಾಫ್ಟ್ ಎಕ್ಸೆಲ್ ಆಗಲಿ ವರ್ಡ್ ಆಗಲಿ AI ಯೂಸ್ ಮಾಡಿ ಅಂತ ಬರ್ತದೆ. ಈವನ್ ಈಗ ಅಡ್ವರ್ಟೈಸ್ಮೆಂಟ್ ಕೂಡ ಬರ್ತಿದೆ. ಆಲ್ಮೋಸ್ಟ್ ಈಗ ಎಲ್ಲದೂ AI ಮೇಲೆ ಡಿಪೆಂಡ್ ಆಗಿರುತ್ತೆ. ChatGPT ಅಂತ ಬಂದಿದೆ, ChatGPT ಬಂದು ನಿಮಗೆ ಏನು ಈಗ ರಿಪೋರ್ಟ್ ಮಾಡ್ತೀರಾ ಅಂತ ಹೇಳ್ಕೊಡಿ. ಏನೇ ಪ್ರಾಜೆಕ್ಟ್ ಸಿಕ್ಕಿದ್ರೂ ನೀವು ಸರ್ಚ್ ಮಾಡೋದೇ ಬೇಡ, ನಿಮಗೆ ಅಲ್ಲಿ ಟೈಪ್ ಮಾಡಿದ್ರೆ ಈವನ್ ಫುಲ್ ರಿಪೋರ್ಟ್ ಬರುತ್ತೆ ನಿಮಗೆ, ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಬರುತ್ತೆ. ಲೈಕ್ ಈಗ ಹ್ಯೂಮನ್ ರಿಪ್ರೊಡಕ್ಷನ್ ಸಿಸ್ಟಮ್ ಆಗಲಿ, ಇಲ್ಲಾಂದರೆ ಬಿಸ್ನೆಸ್ ಸ್ಟಡೀಸ್ ಅಂತ ಒಂದು ರಿಪೋರ್ಟ್ ಮಾಡೋಕ್ಕಿರುತ್ತೆ. ನೀವು ಬಿಸ್ನೆಸ್ ಅದರಲ್ಲಿ ಟೈಪ್ ಮಾಡಿದ್ರೆ ಆಯಿತು, ಕ್ಯಾನ್ ಯು ಗೆಟ್ ಮಿ ಎ ರಿಪೋರ್ಟ್ ಆಫ್ ಬಿಸ್ನೆಸ್ ಸ್ಟಡೀಸ್ ಅಂತ ಬಂದರೆ ಇಡೀ ಫುಲ್ ರಿಪೋರ್ಟ್ ನಿಮಗೆ ಸಿಗುತ್ತೆ. ಸೊ ಆ ಥರ ChatGPT ನೀವು ಏನು ಹೇಳೋದೇ ಬೇಡ, ನೀವು ಈ ಥರ ಟೈಪ್ ಮಾಡಬೇಕು ಅದು ಏನು ಬೇಡ, ನಿಮಗೆ ಫುಲ್ ರಿಪೋರ್ಟ್ ಅಂದರೆ ಅದರಲ್ಲಿ ಫುಲ್ಲು ಲೋಡ್ ಆಗಿರುತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ ಥರ. ಅಂದರೆ ಫುಲ್ಲು ಟೆಕ್ನಾಲಜಿ ಆ ಥರ ಡೆವಲಪ್ ಮಾಡಿರೋದು. ಈವನ್ ಈಗ ಎಕ್ಸೆಲ್ ಕೂಡ AI ಯೂಸ್ ಮಾಡ್ತಿರೋದು, ಮತ್ತು PPT ಏನೇ ಒಂದು ಈಗ ಏನೇ ತೊಗೊಂಡ್ರು. ಈಗ ಮುಂಚೆ ಎಲ್ಲ ನಾವು ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಬೇಕಂದ್ರೆ ವೆಬ್ ಸ್ಟುಡಿಯೋ ಹೋಗ್ಬಿಟ್ಟು ನಾವು ಕೋಡಿಂಗ್ ಹಾಕ್ಬಿಟ್ಟು ಏನೇನೋ ಅದ್ರೊತ್ತಿಗೆ ಫಾರ್ಮುಲಾ ಇರುತ್ತೆ ವೆಬ್ಸೈಟಿಗೆ, ಮತ್ತು ಡೊಮೈನ್ ಏನೇನೋ ಇರುತ್ತೆ. ಬಟ್ ಈಗ ಹಂಗಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿಬಿಟ್ಟು ಈಗ ವಿಕ್ಸ್ ಆ್ಯಪಲ್ಲೇ ಮಾಡಿದ್ದಾರೆ. ವಿಕ್ಸ್ ಆ್ಯಪ್ ಆಗಲಿ ವರ್ಡ್ ಪ್ರೆಸ್ ಆಗಲಿ ಆ್ಯಪಲ್ಲೇ ಇದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು. ಲೈಕ್ ಅದರಲ್ಲಿ ಕ್ರಿಯೇಟ್ ವೆಬ್ಸೈಟ್ ಯೂಸಿಂಗ್ AI ಅಂತ ಇರುತ್ತೆ. ಅದರಲ್ಲಿ ನೀವೇನು ಜಸ್ಟ್ ನಿಮಗೆ ಯಾವ ಥೀಮ್ ಬೇಕು, ಥೀಮ್ ಪ್ಲಸ್ ನೀವು ಯಾವ್ದ್ರ ಮೇಲೆ ವೆಬ್ಸೈಟ್ ಮಾಡ್ತೀರಾ, ಲೈಕ್ ಏನು ರಿಲೇಟೆಡು ನ್ಯೂಸ್ ಚಾನಲ್ ಆರ್ ವ್ಲಾಗಿಂಗ್ ಆರ್ ಇಕಾಮರ್ಸ್ ಆಗಲಿ, ಏನು ಬೇಕು ಅಂತ ಜಸ್ಟ್ ನೀವು ಟೈಪ್ ಮಾಡಿದ್ರೆ ಸಾಕು, ಫುಲ್ ನಿಮಗೊಂದು 10 ಟೆಂಪ್ಲೇಟ್ಸ್ ಸಿಗುತ್ತೆ. ಟೆಂಪ್ಲೇಟ್ಸ್ ವಿತ್ ನೀವು ಅದರಲ್ಲೇ ಟೈಪ್ ಮಾಡಿದ್ರೆ ನಿಮ್ಮ ಕಂಪನಿ ನೇಮ್ ಯಾವುದು ಆ್ಯಂಡ್ ನೀವು ಡಿಸ್ಕ್ರಿಪ್ಷನ್ ಏನು, ಅಂದರೆ ನೀವು ಯಾವ್ದ್ರ ಮೇಲೆ ಡೀಲ್ ಮಾಡ್ತೀರಾ. ಲೈಕ್ ಇಕಾಮರ್ಸ್ ಅಂತ ಅಲ್ಲಿ ಸರ್ಚ್ ಮಾಡ್ತೀರಾ, ಇಕಾಮರ್ಸ್ ಅಂತ ಮಾಡಿಬಿಟ್ಟು ನೀವು ಏನು ಪ್ರಾಡಕ್ಟ್ ಡೀಲ್ ಮಾಡ್ತೀರಾ. ಲೈಕ್ ಇಕಾಮರ್ಸ್ ವಿತ್ ಕ್ಲಾತ್ಸ್ ಆ್ಯಂಡ್ ಶೂಸ್ ಅಂತ ಹಾಕಿದ್ರೆ ಸಾಕು, ಫುಲ್ಲು ನಿಮಗೆ ಫ್ಲಿಪ್ಕಾರ್ಟ್ ಅಮೆಝಾನ್ ಯಾವ ಥರ ಇರುತ್ತೆ ವೆಬ್ಸೈಟ್ ಅದೇ ಥರ ಫುಲ್ ಪಿನ್ ಟು ಪಿನ್ ಬರುತ್ತೆ. ನೀವು ಜಸ್ಟ್ ಹೋಗ್ಬಿಟ್ಟು ಎಡಿಟ್ ಮಾಡ್ಕೊಳ್ಳೋದು ಇಲ್ಲಾಂದರೆ ಕಲರ್ ಚೇಂಜ್ ಮಾಡ್ಕೊಳ್ಳೋದು. ಬಟ್ ಮುಂಚೆ ಹಂಗಲ್ಲ, ನೀವು ಕೂತ್ಕೊಂಬಿಟ್ಟು ಅದು ನಾವು ಮಾಮೂಲಿ ಮಾಡೋಕ್ಕಿರಲಿಲ್ಲ, ಸಾಫ್ಟ್ವೇರ್ ಅವ್ರು ಹೋಗ್ಬಿಟ್ಟು ಅವ್ರ ಹತ್ರ ಕೊಟ್ಬಿಟ್ಟು ಲೈಕ್
ಕಾಸ್ಟ್ ಬಂದು 50,000 1 lakh ಹೋಗ್ತಿತ್ತು ಒಳ್ಳೆ ವೆಬ್ಸೈಟು. ಬಟ್ ಈಗ ಹಂಗಲ್ಲ, ನೀವು ಮನೇಲೆ ಕುತ್ಕೊಂಡು ಯೂಟ್ಯೂಬ್ ನೋಡೇ ಮಾಡ್ಬೋದು. ಜಸ್ಟ್ ಅಲ್ಲಿ ನೀವು ಟೈಪ್ ಮಾಡಿದ್ರೆ ಸಾಕು, ಏನೇನು ಬೇಕು ಎಲ್ಲದು ಬರ್ತಿದೆ. ಆ ಥರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈವನ್ ಈಗ ಬ್ಯಾಂಗ್ಳೂರಲ್ಲಿ ಕೂಡ ಇದೆ, ಮಂಗಳೂರಲ್ಲೂ ಇದೆ. ಲೈಕ್ ರೋಬೋಟ್ಸ್ ಹೋಟೆಲ್ಗಳಲ್ಲಿ ರೋಬೋಟ್, ಈಗೆಲ್ಲ ನೀವು ಮುಂಚೆ ಥರ ಜನಗಳಿಲ್ಲ, ಈಗ ಬಂದು ರೋಬೋಟ್ನ ಯೂಸ್ ಮಾಡ್ತಿದ್ದಾರೆ. ಈವನ್ ನೀವು ಫಾರಿನ್ ಕಂಟ್ರೀಸ್ ಹೋದರೆ ಈವನ್ ಕಾರ್ ಕೂಡ, ಕಾರ್ ಬೈಕ್ ಕೂಡ ನಿಮಗೆ AI ಯೂಸ್ ಮಾಡ್ಕೊಂಡು ಮಾಡ್ತಿದ್ದಾರೆ. ಲೈಕ್ ಈಗ ಓಲಾ ಊಬರ್ ಹೆಂಗಿದೆ ನಮ್ಮ ದೇಶದಲ್ಲಿ, ಅದೇ ಥರ ಫಾರಿನ್ ದೇಶದಲ್ಲಿ ಅದಕ್ಕೆ ಡ್ರೈವರ್ ಇಲ್ಲ, ಡ್ರೈವರ್ ಲೆಸ್ ಅಂದರೆ AI ಯೂಸ್ ಮಾಡಿರೋದು. ಈವನ್ ಈಗ ಬ್ಯಾಂಗ್ಳೂರಲ್ಲಿ ಕೂಡ ಒಂದು ಮೆಟ್ರೋ ಒಂದು ಲಾಂಚ್ ಆಗಿದೆ, ಅದು ಬಂದು AIಯಲ್ಲೇ ಮಾಡಿರೋದು. ಅದಕ್ಕೆ ಬಂದು ಡ್ರೈವರ್ ಇಲ್ಲ, ಡ್ರೈವರ್ ಲೆಸ್ಸು. ಅಂದರೆ ಟೈಮ್ ಟೈಮಿಗೆ ಎಲ್ಲೆಲ್ಲಿ ಸೇಮ್ ಮಾಮೂಲಿ ಮೆಟ್ರೋ ಹೆಂಗೆ ಹೋಗ್ತಿದೆ ಅದೇ ಥರ ಹೋಗುತ್ತೆ, ಎಲ್ಲೆಲ್ಲಿ ಸ್ಟಾಪ್ ಕೊಡಬೇಕು ಎಲ್ಲ ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ. ಅಂದರೆ ಅದಕ್ಕೆ ಡ್ರೈವರ್ ಇಲ್ಲ ಅದೊಂದು ಪ್ಲಸ್. ಇದರಿಂದ ಡಿಸ್ಅಡ್ವಾಂಟೇಜ್ ಅಂದರೆ ಈಗ ಲೈಕ್ ಹೋಟೆಲ್ಗಳಿಗೆ AI ರೋಬೋಟ್ಸ್ ಬಂದರೆ ಅಲ್ಲಿ ಮುಂಚೆ ಇದ್ದಿದ್ದ ಕೆಲಸದವರಿಗೆ ಯಾರಿಗೂ ಕೆಲಸ ಸಿಗ್ತಾ ಇಲ್ಲ. ಪ್ಲಸ್ ನೀವು ಅಗ್ರಿಕಲ್ಚರ್ ಕೂಡ AI ತರ್ತಿದ್ದಾರೆ. ಹಂಗೆ AI ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಮುಂಚೆ ಯಾರ್ಯಾರು ತೋಟ ಕೆಲಸಕ್ಕೆ ಹೋಗ್ತಿದ್ರು ಮತ್ತು ಅಗ್ರಿಕಲ್ಚರ್ ಕೆಲಸಕ್ಕೆ ಹೋಗ್ತಿದ್ರು ಅವ್ರಿಗೆ ಯಾರಿಗೂ ಕೆಲಸ ಸಿಗಲ್ಲ, ಯಾಕಂದರೆ ಎಲ್ಲದನ್ನೂ ರೋಬೋಟ್ನ ಇಟ್ಕೊಳ್ತಾರೆ. ಅಂದರೆ ರೋಬೋಟ್ ಇಟ್ಕೊಂಡ್ರೆ ಅವ್ರಿಗೆ ಲಾಭ ಜಾಸ್ತಿ, ಅವರಿಗೆ ಸ್ಯಾಲರಿ ಕೊಡೋಕ್ಕಿಲ್ಲ ಮತ್ತು ಪ್ಲಸ್ ಅವರಿಗೆ ಊಟ ಕೊಡೋಕ್ಕಿಲ್ಲ. ಇದಕ್ಕೇನಿಲ್ಲ, ಎಲೆಕ್ಟ್ರಿಸಿಟಿ ಒಂದು ಕೊಟ್ಬಿಟ್ಟು ಅಂದರೆ ಅದನ್ನ ಸರ್ವಿಸ್ ಒಂದು ಮಾಡಿಕೊಂಡ್ರೆ ಆಗ ಮುಗೀತು. ಈವನ್ ಹೋಟೆಲ್ ಕೂಡ ಇದನ್ನೇ ಮಾಡ್ತಿದ್ದಾರೆ ಹೋಟೆಲ್ಲು. ಪ್ಲಸ್ ನೀವು ಈಗ ನೆಕ್ಸ್ಟ್ ಹೊರದೇಶ ಥರ ನಮ್ಮ ದೇಶದಲ್ಲಿ ಬಂದರೆ ಲೈಕ್ ಈಗ ಊಬರ್ ಓಲಾ ಬಂದ್ಬಿಟ್ಟು ಅಲ್ಲಿ ಹೆಂಗಾಗ್ತಿದೆ ಅಂದರೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಡ್ರೈವರ್ ಲೆಸ್ ಮಾಡಿದ್ದಾರೆ. ಬಟ್ ನಮ್ಮ ದೇಶದಲ್ಲೂ ಡ್ರೈವರ್ ಲೆಸ್ ಮಾಡಿದರೆ ಈಗ ಓಲಾ ಊಬರ್ ಹಿಂಗೆ ಹೋಗ್ತಿದೆ, ಬಟ್ ಇದು ಡ್ರೈವರ್ ಲೆಸ್ ಆಗಿಬಿಟ್ಟು ಸ್ವಿಗ್ಗಿ ಝೊಮ್ಯಾಟೊ ಎಲ್ಲರೂ ಡ್ರೈವರ್ ಲೆಸ್ ಆಗುತ್ತೆ. ಅದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಷ್ಟು ನಮಗೆ ಯೂಸ್ ಆಗುತ್ತೆ ಅಷ್ಟೇ ನಮಗೆ ಡಿಸ್ಅಡ್ವಾಂಟೇಜ್. ಅದಕ್ಕೆ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಷ್ಟು ಯೂಸ್ ಆಗುತ್ತೆ ಅಷ್ಟು ಮಾತ್ರ ನಾವು ಯೂಸ್ ಮಾಡ್ಕೋಬೇಕು. ತುಂಬ ಯೂಸ್ ಮಾಡ್ಕೊಳಕ್ಕೆ ಹೋಗಬಾರ್ದು, ತುಂಬ ಯೂಸ್ ಮಾಡಿಕೊಂಡ್ರೆ ನಮಗೆ ಕೆಲಸ ಇಲ್ದಂಗೆ ಆಗುತ್ತೆ. ಪ್ಲಸ್ ನಾವು ಈಗಿನ ಜನ್ರೇಷನಲ್ಲಿ ಸುಮ್ಮನೆ ಟೈಮ್ ಪಾಸ್ ಮಾಡೋಕ್ಕೆ ಲೈಕ್ ಮೂವೀಸ್ ನೋಡೋದು, ಗೇಮ್ಸ್ ಆಡೋದು, ಆ ಥರ ಟೈಮ್ ವೇಸ್ಟ್ ಮಾಡೋ ಬದಲು ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಲಿಬೋದು. ಲೈಕ್ ವೆಬ್ ಡಿಸೈನಿಂಗ್ ಮಾಡೋದಾಗಲಿ, ಎಕ್ಸೆಲಲ್ಲಿ ಕಲಿಯೋದಾಗಲಿ, ಇಲ್ಲ AI ChatGPT ಬಗ್ಗೆ ಕಲಿಯೋದಾಗಲಿ, ಇದ್ರ ಬಗ್ಗೆ ಕಲಿತ್ರೆ ನಿಮಗೊಂದು ಯೂಸ್ ಆಗುತ್ತೆ. ಅಂದರೆ ನೀವು ಮಾಡೋ ಕೆಲಸಗಳು ಒಂಥರ ಕ್ರಿಯೇಟಿವ್ ಆಗಿ ಮಾಡ್ಬೋದು. ಈಗ ಒಂದು ಕೆಲಸ ಮಾಡ್ತಿರ್ತೀರ ಅಂದರೆ ನಾರ್ಮಲಾಗಿ ಎಲ್ಲರೂ ಮಾಡೋ ಕೆಲಸನೇ, ಬಟ್ ಏನಾಗುತ್ತೆ ಇನ್ನೂ ಕ್ರಿಯೇಟಿವ್ ಆಗಿ ಮಾಡ್ಬೋದು. ಈಗ ಯಾವುದೇ ಕಂಪನಿ ಹೋದರೂ ನೀವು ಇಂಟರ್ವ್ಯೂಗೆ ಹೋದರೂ ಏನೇನು ಕಲ್ತಿದ್ದೀರಾ ಅಂತ ಕೇಳ್ತಾರೆ, ಮತ್ತು ಸರ್ಟಿಫಿಕೇಟ್ ಕೇಳ್ತಾರೆ. ಸರ್ಟಿಫಿಕೇಟ್ ಕೇಳಿದಾಗ ಅದರಲ್ಲಿ ಹಾಕಿರುತ್ತೆ. ಲೈಕ್ ಈವನ್ ಸ್ಯಾಪ್ ಕೂಡ ಬಂದಿದೆ, ಸ್ಯಾಪ್ ಕೂಡ ಸ್ವಲ್ಪ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಥರನೇ. ಸೊ ನೀವೀಗ ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಕೋರ್ಸ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಬೇಗ ತಗೊಳ್ತಾರೆ. ಅಂದರೆ ಏನಂದರೆ ಇವನಿಗೆ ಸ್ವಲ್ಪ ಕ್ರಿಯೇಟಿವ್ ಆಗಿ ಥಿಂಕಿಂಗ್ ಇದೆ, ಪ್ಲಸ್ ಇವನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೇ ಕ್ರಿಯೇಟಿವ್ ಥಿಂಕಿಂಗ್ ಮತ್ತು ಬೇಗ ಮುಗಿಸ್ಬೋದು ಅಂತ. ಅಂದರೆ ಈಗ ಒಂದು ಕೆಲಸ ಇರುತ್ತಲ್ಲ ಅದಕ್ಕೆ ಆಲ್ಟರ್ನೇಟಿವ್ ಆಗಿ. ಈಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಅಮೆಝಾನ್ ಗೋ ಅಂತ ಒಂದು ಹೊರದೇಶದಲ್ಲಿ ಒಂದು ಅಂದರೆ ಲೈಕ್ ಸೂಪರ್ ಮಾರ್ಕೆಟ್ ಥರ ಇದೆ. ಅಲ್ಲಿ ಬಂದು ಫುಲ್ಲು ಸ್ಟೋರ್ ಫುಲ್ಲು ಆಫ್ಲೈನ್ ಸ್ಟೋರ್ ಫುಲ್ಲು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲೇ ಮಾಡಿರೋದು. ಲೈಕ್ ಎಕ್ಸಾಂಪಲ್ ಹೆಂಗೆ ಅಂದರೆ ಆ ಸ್ಟೋರಲ್ಲಿ ಬಂದು ಓನರ್ ಇರಲ್ಲ, ಸ್ಟಾಫ್ ಇರಲ್ಲ, ಲೈಕ್ ಮ್ಯಾನೇಜರ್ ಇರಲ್ಲ. ಈಗ ನಾರ್ಮಲ್ ಸೂಪರ್ ಮಾರ್ಕೆಟ್ ಹೋದರೆ ನಿಮಗೆ ಸ್ಟಾಫ್ ಬರ್ತಾರೆ, ಮತ್ತು ಕ್ಲೀನರ್ಸ್ ಬರ್ತಾರೆ, ಮತ್ತು ಮ್ಯಾನೇಜರು, ಮತ್ತು ಕೌಂಟರ್ ಕೂಡ ಇರುತ್ತೆ, ಕೌಂಟರಲ್ಲಿ ಬಿಲ್ಲಿಂಗ್ ಇರ್ತಾರೆ. ಬಟ್ ಇದರಲ್ಲಿ ಹಂಗಲ್ಲ, ಫುಲ್ಲು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ನೀವು ಜಸ್ಟ್ ಏನಿಲ್ಲ, ಹೋಗ್ಬೇಕಾದ್ರೆ ಸ್ಕ್ಯಾನ್ ಮಾಡ್ಕೊಂಡು ಹೋಗಬೇಕು. ಫೋನ್ ಇಲ್ಲಾಂದರೆ ಲೈಕ್ ID ಕಾರ್ಡ್ ಕೊಡ್ತಾರೆ, ID ಕಾರ್ಡ್ ಸ್ಕ್ಯಾನ್ ಮಾಡ್ಕೊಂಡು ಹೋಗಬೇಕು. ಒಳಗೆ ಹೋಗಿ ನೀವು ಎಷ್ಟು ಪ್ರಾಡಕ್ಟ್ಸ್ ತೊಗೊಳ್ತೀರಾ ನಿಮ್ಮದು ಅಕೌಂಟಲ್ಲಿ ಅಷ್ಟೇ ಅಮೌಂಟು ಕಟ್ಟಾಗ್ತಾ ಬರುತ್ತೆ. ಲೈಕ್ ಈಗ ನೀವು ಒಂದು ಪ್ರಾಡಕ್ಟ್ ತೊಗೊಳ್ತೀರ, ಲೈಕ್ ಈಗ ಒಂದು ಬಿಸ್ಕೆಟ್ ತೊಗೊಳ್ತೀರ ಅಂದರೆ ಬಿಸ್ಕೆಟ್ ತೊಗೊಂಡಿದ್ದ ತಕ್ಷಣ ಅಲ್ಲ 5 rupees ಅಂದರೆ ಅದ್ರ ವ್ಯಾಲ್ಯೂ 5 rupees ಕಟ್ಟಾಗುತ್ತೆ. ಕಟ್ಟಾಗಿ ಮತ್ತು ನೆಕ್ಸ್ಟ್ ಹೋಗ್ತೀರ, ಎಷ್ಟು ಬಿಲ್ ಮಾಡ್ತೀರಾ ಅಷ್ಟು ಅಮೌಂಟ್ ಕಟ್ಟಾಗ್ತಾ ಹೋಗುತ್ತೆ. ಎಕ್ಸಾಂಪಲ್ ಈಗ ಒಂದು ಪ್ರಾಡಕ್ಟ್ ಬೇಡ, ಈಗ ಲೈಕ್ ಆ ಬಿಸ್ಕೆಟ್ ಬೇಡ, ಮತ್ತು ರಿಟರ್ನ್ ಇಟ್ಟಿದ ತಕ್ಷಣ ನಿಮಗೆ ಮತ್ತೆ ಆ ಅಮೌಂಟು ನಿಮ್ಮ ಅಕೌಂಟಿಗೆ ಆ್ಯಡ್ ಆಗುತ್ತೆ. ಸೊ ನೀವು ಹೊರಗಡೆ ಬರಬೇಕಾದ್ರೆ ಏನಿಲ್ಲ, ಜಸ್ಟು ಸ್ಕ್ಯಾನ್ ಮಾಡಿ ಹೊರಗಡೆ ಬರ್ತಿರೋದಷ್ಟೇ. ನಿಮ್ಮ ನೀವು ಎಷ್ಟು ಪ್ರಾಡಕ್ಟ್ಸ್ ತೊಗೊಂಡಿರ್ತೀರ ಅಷ್ಟು ಅಮೌಂಟು ಅಲ್ಲಿ ಕಟ್ಟಾಗಿರುತ್ತೆ. ಅಂದರೆ ಫುಲ್ಲು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅಂದರೆ ನಾರ್ಮಲ್ ಥಿಂಕಿಂಗ್ಕ್ಕಿಂತ ಒಂಥರ ಅದ್ರ ಬೇಸ್ ಮೇಲೆ ಆಗಿರೋದು. ಅಂದರೆ ಆ ಥರ ಟೆಕ್ನಿಕ್ ಯೂಸ್ ಮಾಡಿದ್ದಾರೆ. ಅಂದರೆ ಅದರಲ್ಲಿ ಆ ಸ್ಟೋರಲ್ಲಿ ಯಾವ ಥರ ಥಿಂಕ್ ಮಾಡ್ತೀವಿ ಅದೇ ಥರ ಕಂಪ್ಯೂಟರ್ಗಳು ಥಿಂಕ್ ಮಾಡಿಸ್ತಿರೋದು AI ಅಂದರೆ. ಅದರಿಂದ ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜು ಇದೆ. ಈಗ ಮನುಷ್ಯರು ಯಾವ ಥರ ನಾವೀಗ ಫೀಲ್ ಮಾಡ್ತೀವಿ, ಯಾವ ಟೈಮಲ್ಲಿ ಯಾವ ಥರ ವರ್ಕ್ ಮಾಡಬೇಕು ಆ ಥರ ಹೇಳ್ಕೊಡೋದಕ್ಕೆ AI ಅಂತಿರೋದು. ಅಂದರೆ ಮನುಷ್ಯರ ಥರನೇ ರೋಬೋಟ್ಸ್ಗಳಿಗೆ. ಲೈಕ್ ಈಗ ನಾರ್ಮಲ್ಲು ರೋಬೋಟ್ ಮೂವಿ ನೋಡಿದ್ದೀವಿ ರಜನಿಕಾಂತಿಂದು, ಬಟ್ ಅದರಲ್ಲಿ ಬಂದ್ಬಿಟ್ಟು
ಆ ರೋಬೋಟ್ ಬಂದು ನಾರ್ಮಲ್ ರೋಬೋಟ್, ಯಾಕಂದರೆ ನಾವು ಏನು ಕೆಲಸ ಹೇಳ್ತೀವಿ ಆ ಕೆಲಸ ಮಾತ್ರ ಮಾಡುತ್ತೆ. ಈಗ ಅದು ತೊಗೊಬಂದರೆ ಅದನ್ನ ತೊಗೊಬರುತ್ತೆ, ಇಲ್ಲಾಂದರೆ ಏನಾದ್ರು ಒಂದು ಪ್ರಾಡಕ್ಟ್ ತೊಗೊಬಂದು ತೊಗೊಬರುತ್ತೆ. ಬಟ್ AI ಹಂಗಲ್ಲ, ನಾವು ತೊಗೊಬರೋಕ್ಕಿಂತ ಹೇಳೋಕ್ಕಿಂತ ಮುಂಚೆನೇ ಆ ಕೆಲಸ ಮಾಡುತ್ತೆ. ಅಂದರೆ ಮನುಷ್ಯರು ಏನೇನೇ ಕೆಲಸ ಮಾಡುತ್ತೆ ಆ ಕೆಲಸ ಎಲ್ಲ ಆ ರೋಬೋಟ್ಗಳು ಮಾಡೋದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಿರೋದು. ಅಂದರೆ ಮೆಷಿನ್ ಲೆವೆಲ್ ಲರ್ನಿಂಗ್ ಲ್ಯಾಂಗ್ವೇಜ್ ಇದೆಲ್ಲ ಮಾಡ್ತಿರೋದು, ಯೂಸಿಂಗ್ ಮೆಷಿನ್ ಲರ್ನಿಂಗ್ ಲ್ಯಾಂಗ್ವೇಜು, ಕೋಡಿಂಗ್ ಆಗಲಿ ಇದೆಲ್ಲ ಇಟ್ಟುಬಿಟ್ಟು AI ಮಾಡಿರೋದು. ನೆಕ್ಸ್ಟ್ ಈಗ ಬರ್ತಿರೋ ಫೋನ್ಗಳು ಕೂಡ AI ಯೂಸ್ ಮಾಡಿ ಬರ್ತಿರೋದು. ಅಂದರೆ ನೀವು ಏನು ಕೆಲಸ ಮಾಡಬೇಕು ಅಂತಿರ್ತೀರ ಅದನ್ನ, ಈಗ ನೀವೇನಾದ್ರು ಒಂದು ಸರ್ಚ್ ಮಾಡ್ಬೇಕಂತಿರ್ತೀರ, ನೀವು ಸರ್ಚ್ ಮಾಡಿ ಹೇಳೋಕ್ಕಿಂತ ಮುಂಚೆನೇ ಅದನ್ನ ಓಪನ್ ಮಾಡುತ್ತೆ. ಆ ಥರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ತಿದ್ದಾರೆ. ಬಟ್ ಇದು ಮಾಡೋದ್ರಿಂದ ಸುಮಾರು ಜನ ಕೆಲಸ ಕೂಡ ಹೋಗುತ್ತೆ. ಪ್ಲಸ್ ಕೆಲಸ ಅಂದರೆ AI ಬಗ್ಗೆ ಚೆನ್ನಾಗಿ ಗೊತ್ತಿರೋರಿಗೆ ಕೆಲಸ, ಅವರಿಗೆ ಜಾಬ್ ಆಪರ್ಚುನಿಟಿ ಒಳ್ಳೆಯ ಲೆವೆಲಿಗೂ ಸಿಗುತ್ತೆ. ಸೊ ಇದರಿಂದ ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜು ಇದೆ. ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.